ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡಿ ಕೆ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇಂಟ್ರೊಡ್ಯೂಸ್ ಕೊಡ್ತಾ ಇದ್ದೀನಪ್ಪ ಅಂದರೆ ಐ ಪಿ ಎಲ್ ಇನ್ನೇನು ಸೆಪ್ಟೆಂಬರ್ನಲ್ಲಿ UAEಯಲ್ಲಿ ನಡೀತಾ ಇದೆ. ಹೀಗಾಗಿ ಒಂದು IPL 2021 ನ್ಯೂಜಿಲ್ಯಾಂಡ್ ಪ್ಲೇಯರ್ಸ್ಗಳು ಮಿಸ್ ಔಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. RCB ಪರವಾಗಿ 15 ಕೋಟಿ ಕೊಟ್ಟು ಪರ್ಚೇಸ್ ಮಾಡಿರುವ ಒಂದು ಕೈಲ್ ಜೇಮಿಸನ್ ಹಾಗೆಯೇ ಪಿನ್ ಅಲನ್ ಅವರು ಮಿಸ್ ಆಗ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ, ವೆಸ್ಟ್ ಇಂಡೀಸ್ ಪಾಕಿಸ್ತಾನ ವಿರುದ್ಧ 3 ODI ಪಂದ್ಯಗಳು 3 T20 ಸರಣಿಗಳನ್ನು ಆಡಬೇಕಿದೆ. ಹೀಗಾಗಿ ಅವರ ಕಂಟ್ರಿಗೋಸ್ಕರ ಆಡ್ತಾರೆ, IPLಗೆ UAEಗೆ ಬರ್ತಾ ಇಲ್ಲ. ಹೀಗಾಗಿ ಇವ್ರ ಬದಲಿಗೆ ಕೈಲ್ ಜೇಮಿಸನ್ ಹಾಗೂ ಪಿನ್ ಅಲನ್ ಅವ್ರ ಬದಲಿಗೆ RCB ತಂಡ RCB ಮ್ಯಾನೇಜ್ಮೆಂಟ್ ಅವರು ಯಾವ್ಯಾವ ಆಟಗಾರರನ್ನು ರಿಪ್ಲೇಸ್ ಮಾಡುತ್ತೆ ಅಂತ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣ್ತಾರೋ ಬೆಲ್ ಐಕಾನಲ್ಲಿ ಆಲ್ ಒನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ನ ಯಾವುದೇ ಕಾರಣಕ್ಕೂ ಮರೆಯಾಕೋಬೇಡ್ರಿಕಣ್ರಪ್ಪ. ಇದನ್ನು ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ವಿಡಿಯೋಗಳು ನೀವು ಆದಷ್ಟು ಬೇಗನೆ ನೋಡ್ಬೋದು ಕಣ್ರಪ್ಪ. ಈ ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ಆದಷ್ಟು ಬೇಗ 50,000 ಸಬ್ಸ್ಕ್ರಿಪ್ಷನ್ ಕ್ಲಾಸ್ ಮಾಡೋಣಂತೆ, ಕ್ರಾಸ್ ಮಾಡೋಣಂತೆ. ಸೊ ತಡ ಮಾಡಿಬಿಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ 15 ಕೋಟಿ ಕೊಟ್ಟು ಪರ್ಚೇಸ್ ಮಾಡಿರುವ ಕೈಲ್ ಜೇಮಿಸನ್ ಅವ್ರ ಬದಲಿಗೆ RCB ಮ್ಯಾನೇಜ್ಮೆಂಟ್ ಅವರು ಯಾವ ಆಟಗಾರನ ರಿಪ್ಲೇಸ್ಮೆಂಟ್ ಮಾಡುತ್ತೆ ಅಂತ ನೋಡೋದಾದರೆ, ಅದು ಆಸ್ಟ್ರೇಲಿಯಾ ಪ್ಲೇಯರ್ ಹೇಜಲ್ವುಡ್ ಅವ್ರನ್ನ ರೀಪ್ಲೇಸ್ಮೆಂಟ್ ಮಾಡ್ಬೋದು. ಯಾಕೆಂದರೆ ಇವಾಗ ಮೆಚಲ್ ಸ್ಟಾರ್ಕ್ ಅವ್ರನ್ನ ಮಾಡ್ಬೋದು, ಅವರು IPLಗೆ ಬರಲ್ಲ ಪರ್ಸ್ನಲ್ ಪ್ರಾಬ್ಲಮ್ದಿಂದ ಅಂತ ಹೇಳಿದ್ದಾರೆ. ಹೀಗಾಗಿ ಹೇಜಲ್ವುಡ್ ಅವ್ರ ಮೇಲೆ ಟಾರ್ಗೆಟ್ ಮಾಡುತ್ತೆ. ಹೇಜಲ್ವುಡ್ ಅವರು ಒಂದು CSK ಪರವಾಗಿ ಒಂದು ಪರ್ಸ್ನಲ್ ಪ್ರಾಬ್ಲಮ್ದಿಂದ ಅವರು ಕೂಡ ಒಂದು IPL ಸ್ಟಾರ್ಟಿಂಗಲ್ಲಿ ಬಂದಿರಲಿಲ್ಲ. ಇವಾಗ ಅವರು ಕೂಡ ಆ ಒಂದು ಟ್ರೇಡ್ ಆದರೆ ಬರೋ ಚಾನ್ಸಸ್ ಇದೆ. ಹೇಜಲ್ವುಡ್ ಅವರು ಫಾಸ್ಟ್ ಬೌಲರ್, ಅವರು ಬರ್ತಾರಾ ಅಥವಾ ಮೆಚಲ್ ಸ್ಟಾರ್ಕ್ ಅವರು ಬರ್ತಾರಂತ ಒಂದು ಕುತೂಹಲ ಮೂಡಿಸಿದೆ ಅಂತಲೇ ಹೇಳ್ಬೋದು. ಇಬ್ಬರಲ್ಲಿ ಒಬ್ಬರು 100% RCBಗೆ ರೀಪ್ಲೇಸ್ಮೆಂಟ್ ಆಗೋದಂಕರು ಫಕ್ಕಾ ಗುರು. ಒಂದು ಕೈಲ್ ಜೇಮಿಸನ್ ಅವ್ರ ಬದಲಿಗೆ 15 ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದೀವಿ ಗುರು. ಹೀಗಾಗಿ ಮೇನ್ ಸ್ಟ್ರಾಂಗೆಸ್ಟ್ ಬಾಲರನ್ನೇ ಪರ್ಚೇಸ್ ಮಾಡಬೇಕು ಅಂದರೆ ರೀಪ್ಲೇಸ್ಮೆಂಟ್ ಮಾಡಬೇಕು. ಹೀಗಾಗಿ ಹೇಜಲ್ವುಡ್ ಅಥವಾ ಮೆಚಲ್ ಸ್ಟಾರ್ಕ್ ಅವರು ಇಬ್ಬರಲ್ಲಿ ಒಬ್ಬರು ರೀಪ್ಲೇಸ್ಮೆಂಟ್ ಆಗೋದು ಕನ್ಫರ್ಮ್ ಅಂತಲೇ ಅನ್ಬೋದು. ಹಾಗೆಯೇ ಆಲ್ರೌಂಡರ್ ಪಿನ್ ಅಲನ್ ಅವ್ರ ಬದಲಿಗೆ ಯಾವ ಆಟಗಾರರು ರೀಪ್ಲೇಸ್ಮೆಂಟ್ ಆಗ್ಬೋದು ಅಂತ ನೋಡೋದಾದರೆ, ಅಲೆಕ್ಸ್ ಹೆಲ್ಸ್ ಅವರು, ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಅಲೆಕ್ಸ್ ಹೆಲ್ಸ್ ಅವರು ಬರ್ಬೋದು. ಇಲ್ಲ ಅಂದರೆ ಒಂದು SRH ಮ್ಯಾನೇಜ್ಮೆಂಟ್ ಹತ್ರ ಕಾಂಟ್ಯಾಕ್ಟ್ ಮಾಡಿ SRH ಇಂದ ವಾರ್ನರ್ ಅವ್ರನ್ನ ಶಿಫ್ಟ್ ಕೂಡ ಮಾಡ್ಕೊಳ್ಬೋದು. ಅಂದರೆ ಒಂದು ಟ್ರೇಡ್ ಅನ್ಬೋದು ಅಥವಾ ರೀಪ್ಲೇಸ್ಮೆಂಟ್ ಮಾಡ್ಕೊಳ್ಬೋದು SRH ಮ್ಯಾನೇಜ್ಮೆಂಟ್ ಅವರು ಒಪ್ಪಿಕೊಂಡ್ರೆ ಅಂತಲೇ ಅನ್ಬೋದು. ಅಂದರೆ IPL ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಯೇ ಅಂದರೆ ಸೆಪ್ಟೆಂಬರ್ ಮಂತ್ ಒಳಗೇನೆ ಇದೊಂದು RCB ಅವರು ಪರ್ಚೇಸ್ ಮಾಡಬೇಕು, ರೀಪ್ಲೇಸ್ಮೆಂಟ್ ಮಾಡಬೇಕಾಗುತ್ತದೆ. ಇನ್ನು ರಿಚರ್ಡ್ಸನ್ ಹಾಗೂ ಒಂದು ಆಡಮ್ ಜಾಂಪ ಅವ್ರ ಬದಲಿಗೆ ಯಾವ ಆಟಗಾರರನ್ನ ರಿಪ್ಲೇಸ್ ಮಾಡುತ್ತೆ ಅಂತ ನೋಡೋದಾದರೆ, ಅವರಿಬ್ಬರ ಬದಲಿಗೂ ಯಾರನ್ನೂ ಕೂಡ ರಿಪ್ಲೇಸ್ಮೆಂಟ್ ಮಾಡೋಕ್ಕೆ RCB ಮ್ಯಾನೇಜ್ಮೆಂಟ್ ಅವರು ಮಾಡೋದೇ ಇಲ್ಲ ಕಣ್ರಪ್ಪ. ಯಾಕಪ್ಪ ಅಂತಂದರೆ, ಅವರೇನಾದರೂ RCBಯಲ್ಲಿ ಇವಾಗ ಇದ್ದರೆ ಅವ್ರನ್ನ ಬೆಂಚ್ ಕಾಯಿಸ್ತಾ ಇದ್ವಿ ಅಂದರೆ ಅವ್ರಿಗೆ ಪ್ಲೇಯಿಂಗ್ ಎಲೆವೆನ್ನಲ್ಲಿ ಚಾನ್ಸ್ ಕೊಡ್ತಿರಲಿಲ್ಲ. 1 ಮ್ಯಾಚು 2 ಮ್ಯಾಚು ಮಾತ್ರ ಕೊಡ್ತಿದ್ವಿ. ಹೀಗಾಗಿ ಅವರಿಂದ ಅವ್ರ ಅವಶ್ಯಕತೆಯೂ ಇಲ್ಲ. ಹೀಗಾಗಿ ಅವ್ರ ಬದಲಿಗೆ ಬೇರೆ ಯಾವ ಆಟಗಾರರನ್ನು ನಾವು ರಿಪ್ಲೇಸ್ಮೆಂಟ್ ಮಾಡಲ್ಲ ಅಂತ ಒಂದು RCB ಮ್ಯಾನೇಜ್ಮೆಂಟ್ ಅವರು ಓಪನ್ ಆಗಿ ಹೇಳಿಬಿಟ್ಟಿದ್ದಾರೆ ಕಣ್ರಪ್ಪ. ಈಗ ನಾವು ಯಾವುದು ಉಳಿದ ಆಟಗಾರರನ್ನು ರಿಪ್ಲೇಸ್ ಮಾಡಿಕೊಳ್ಳಲ್ಲ, ಇನ್ನೇನು IPL ಮುಗಿದ ಮೇಲೆ ಟ್ರೇಡ್ ಮಾಡ್ಕೊಳ್ತೀವಿ, ಆಕ್ಷನಲ್ಲೇ ಪಿಕ್ ಮಾಡ್ಕೊಳ್ತೀವಿ ಅಂತ ಅನೌನ್ಸ್ಮೆಂಟ್ RCB ಮ್ಯಾನೇಜ್ಮೆಂಟ್ ಅವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮೈಕ್ ಹಸನ್ ಸೈಮನ್ ಕೆಟೆಜ್ ಅವರು ಹೇಳಿದ್ದಾರೆ. ವಿಡಿಯೋ ಸ್ಟೈಲಲ್ಲಿ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಕಣ್ರಪ್ಪ. ಇದು ಸಂಪೂರ್ಣ ಉಚಿತ. ಇನ್ನೇನು 50,000 ಸಬ್ಸ್ಕ್ರೈಬರ್ಸನ್ನು ಕ್ರಾಸ್ ಮಾಡೋಂತೆ. ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.